ಇದ ನಾಳೆ ದಿನ ಪ್ರಚಾರ ಆಗುವುದಕ್ಕೆ ಸಾಧ್ಯತೆ ಇದೆ. ಆ ರೀತಿಯ ಒಂದು ಉದ್ದೇಶ, ಮತ್ತೊಂದು ಉದ್ದೇಶ ಇದೆ. ನೀವು ಹೊಗಳಿದ್ದು ಹರಿಶ್ಚಂದ್ರನನ್ನು, ಸೂರ್ಯವಂಶದ ಅರಸನಿದ್ದಾರೆ, ಸೂರ್ಯವಂಶಕ್ಕೆ ಪುರೋಹಿತ ಯಾರು? ಹಾಗಿದ್ರೆ ನೀನೇನು ಮಾಡಿದ ಹಾಗಾಯ್ತು? ನಿನ್ನ ಶಿಷ್ಯನನ್ನು ನೀನು ಹೊಗಳಿದ ಹಾಗಾಯ್ತು ಅಲ್ವೇ? ನಿನ್ನ ಶಿಷ್ಯ ಎನ್ನುವಂತಹ ಕಾರಣದಿಂದ ನೀನು ಹೊಗಳಿದ್ದಲ್ಲದೆ ಹರಿಶ್ಚಂದ್ರನಲ್ಲಿ ಅಂತಹ ಯೋಗ್ಯತೆ ಏನೂ ಇಲ್ಲ. ನಮಗೂ ಹರಿಶ್ಚಂದ್ರ ಎಂತವ, ಅವನ ಯೋಗ್ಯತೆಯನ್ನು ಎಲ್ಲ ವಿಚಾರ ಚೆನ್ನಾಗಿಯೇ ಗೊತ್ತಿದೆ. ಆದ ಕಾರಣ ನಿನ್ನ ಮಾತಿಗೆ ನನ್ನ ವಿರೋಧವಿದೆ. ಹರಿಶ್ಚಂದ್ರನ ಇದ್ದದ್ದನ್ನೇ ಯಥಾರ್ಥವನ್ನೇ ಹೇಳಿದ್ರೆ
ಅದು ಸಾಧನೆ ಆದರೆ ಒಂದು ವಿಚಾರ ನಾನು ಯೋಚನೆ ಮಾಡಿದ್ರೆ ತುಂಬ ಎತ್ತರ ಏರಿದವರಿಗೆ ಈ ರೋಗ ಬರುತ್ತೆ ಅಲ್ಲ ನೀನು ನಾಳೆ ಇದೇ ಸ್ಥಾನವನ್ನು ಏರು ಬಹುದು ಅವರಿಗೆ ರೋಗ ನಿಮಗೂ ಕಟ್ಟಿಸ್ತಾರೆ ನಾನು ಹೇಳ್ತಾರೆ ಅಂತ ಏನೇ ಆಗ್ಲಿ ನಿಮಗೆ ಒಂದು ಮಾತು ಹೇಳುತ್ತೆ ನನ್ನ ಮಾತು ನಿಮಗೆ ಪಥ್ಯವಾಗದೇ ಇದ್ರೆ ನೀನು ಇಲ್ಲಿಂದ ಹೊರಡದೇ ಒಳ್ಳೆ ನಿಮ್ಮ ಆಶ್ರಮ ಬಿಡಬೇಕು ನೀನು ಪುನಃ ಕ್ಷತ್ರಿಯನಾಗಿ ಬಿಡೇ ಒಳ್ಳೆ ನಿನ್ನ ಮಾತನ್ನು ನಾವು ಒಪ್ಪಿಕೊಡುವುದಕ್ಕೆ ಸಿದ್ಧರೇ ಇಲ್ಲ ಅಂತ ನೀನು ಪರಿಹಾಸ್ಯ ಮಾಡಿದೆಯಲ್ಲ ಕ್ಷತ್ರಿಯನಾಗಿದ್ದನೋ ಈಗ ಬ್ರಾಹ್ಮಣನಾಗಿದ್ದಿ ಅಂದ್ರೆ ಪರಿಹಾಸ್ಯ ಮಾಡ್ತಾ ಇದ್ದಿ ಕ್ಷತ್ರಿಯ ಎನ್ನುವ ಹಾಗೆ ನೀನು ಪರಿಹಾಸ್ಯ ಮಾಡ್ತಾ ಇದ್ದಿ ನೀನು ನಿನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಾವು ಒಂದು ಮಾತನ್ನಾಡುವಾಗ ನಮ್ಮ ಬಗ್ಗೆ ಯೋಚಿಸಿ ಮಾತನಾಡಬೇಕು ಹೌದು ತಂದೆ ಊರ್ವಶಿ ಹೇಳ ಹುಟ್ಟಿದವನು ನೀನು ಸತ್ಯ ವೇಷಿ ಅಲ್ಲ ಇದು ಯಾರು ಊರ್ವಶಿ ಯಾವ ವೇಷಿ ಆಗಿತ್ತು ಸತ್ಯಕ್ಕಾದ್ರೂ ಹೇಳಿ ಪರಮ ಪತಿವೃತೆ ಪರಮ ಪತಿವೃತೆ ಅನ್ನೋದಲ್ಲ ಅವಳು ಅಪ್ಸರೆ ಅವಳ ರೂಪಲಾವಣ್ಯಕ್ಕೆ ನೋಡಿದಂತ ಮೈತ್ರ ಅವರು ವೀರ್ಯಸ್ಖಲನವಾಗಿ ಆ ಮೂಲಕವಾಗಿ ನಾನು ಆ ವೀರ್ಯಸ್ಖಲನ ನೀರ ಮೇಲೆ ಬಿಟ್ಟ ಕಾಲಕ್ಕೆ ನಾನು ಹುಟ್ಟಿಕೊಂಡವನು ಆದ್ರೆ ಆ ಗುಣಗಳನ್ನು ನನ್ನಲ್ಲಿ ಬೆಳೆದು ಬಂತ ಇಲ್ಲ ಅವನು ವೇಷದಲ್ಲಿ ನೀವು ತೀರ್ಮಾನ ಮಾಡುವುದು ಅಲ್ಲ ವೇಷದಲ್ಲಿ ಲೋಕದಿಂದ ನಮ್ಮ ಪ್ರಧಾನಿಗಳು ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡದೇ ಇರುವಾಗ ಆ ವೇಷ ಅನ್ನುವ ಪಟ್ಟ ಕಟ್ಟಿ ಈಗ ನನ್ನನ್ನು ಅಲ್ಲಿ ಜರಿಯುತ್ತೆ ಅಂತ ಹೇಳಿ ಆದ್ರೆ ನನಗೆ ಏನು ಅದರಲ್ಲಿ ನೋವಿ ವಸಿಷ್ಠ ನನಗೆ ನೋವಿಲ್ಲ ನನ್ನ ಗುಣವನ್ನು ಬಿಟ್ಟು ನಿನ್ನ ಹಾಗೆ ನಾನು ಹಾರುವವಲ್ಲ ಕೋಪಕ್ಕೆ ಒಳಗಾಗುವವಲ್ಲ ಆದ್ರೆ ಒಂದು ಮಾತು ಕೋಪ ಬಂದು ಹಾರಲಿಕ್ಕೆ ಸಾಧ್ಯ ಇಲ್ಲ ತುಂಬಿದ ಸಭೆಯಲ್ಲಿ ಇದು ಸುಧರ್ಮ ಸಭೆ ಈ ಸಭೆಯಲ್ಲಿ ಹೇಳ್ತಾ ಇದ್ದೇನೆ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಅಷ್ಟು ಮಾತ್ರವಲ್ಲ ನಾನು ಇದುವರೆಗೆ ಆರ್ಜಿಸಿದಂತಹ ಎಲ್ಲಾ ತಪೋ ಶಕ್ತಿಯನ್ನು ಆ ಹರಿಚಂದ್ರನಿಗೆ ಧಾರೆಯನ್ನು ಕೊಡ್ತೇನೆ ನನ್ನ ವಿಷಯ ಹೀಗೆ ನಿನಗೆ ಏನಾದರೂ ಹೇಳುವುದಕ್ಕುಂಟ ಎಲ್ಲಿಯಾದರೂ ಆ ಸುಳ್ಳು ಹೇಳಿದ ಅಂತ ಆದ್ರೆ ನಿನ್ನಲ್ಲಿ ನನಗೆ ನಡುವರು ನಿನಗೆ ಬೇರೆ ಏನು ಪ್ರತಿ ನಿನಗೆ ಹೆಂಡದ ಪ್ರೋತ್ಸಾಹ ಅವನಿಗೆ ಹೋಗಿ ಇನ್ನು ಸತ್ಯವನ್ನು ಆಗಿಸುವುದಕ್ಕೆ ಬದುಕಿನಲ್ಲಿ ಸತ್ಯವನ್ನು ಉಳಿಸಿಕೊಳ್ಳುವುದಕ್ಕೆ